ಇದು ಒಂದು ಬಹುಮೋಜಿನ ಹಾಗೂ ಮಾಡಲು ಅತ್ಯಂತ ಸುಲಭ ಹಾಗೂ ಅಚ್ಚರಿಪಡಿಸುವ ಒಂದು ಮೋಟಾರು. ಇದಕ್ಕಾಗಿ ನಿಯೋಡಿಮಿಯಮದ ಚುಂಬಕಗಳು, ಇನ್ಸುಲೇಷನ್ ಆವರಣವಿರದ ತಾಮ್ರದ ತಂತಿ ಹಾಗೂ 1.5 ವೋಲ್ಟ್ ಬ್ಯಾಟ್ರಿ ಸೆಲ್ಲುಗಳು ಬೇಕಾಗುವು. ಈ ಚುಂಬಕ ಬ್ಯಾಟರಿ ಸೆಲ್ಲಿನ ಹಿಂಬದಿಗೂ ಹಾಗೂ ಮುಂಬದಿಗೂ ಅಂಟಿಕೊಳ್ಳುತ್ತದೆ ಎಂಬುದನ್ನು ನೀವು ಗಮನಿಸಬಹುದು. ಇಲ್ಲಿ ಹಿಂಬದಿಗೆ ಅಂಟಿಕೊಂಡಿದೆ, ಚುಂಬಕವನ್ನು ಮುಂಬದಿಗೆ ಕೂಡ ಅಂಟಿಸಿ ಇಡಿ. ಈಗ ತಾಮ್ರದ ತಂತಿಯನ್ನು ಮಧ್ಯದಲ್ಲಿ ನಾಚ್ ಬರುವಂತೆ ಮಡಿಸಿ ಹಾಗೂ ತುದಿಗಳನ್ನು ಅರ್ಧ ವರ್ತುಳ ಆಕಾರದಲ್ಲಿ ಮಡಿಸಿ. ಅವು ಒಂದರ ಬದಿಗೆ ಒಂದು ಬಂದಾಗ ಪೂರ್ಣ ವರ್ತುಳವಾಗುವುದು. ಇದು ಅದರ ಆಕಾರ. ಈಗ ಮೋಟಾರು ತಯಾರಾದಂತೆ ಬ್ಯಾಟರಿಯ ಸೆಲ್ಲಿನ ಮೇಲಿಂದ ಈ ತಂತಿಯನ್ನು ಕೆಳಗಿಳಿಸಿ ಹಾಗೂ ಕೆಳಗಿನ ವರ್ತುಳಗಳ ಚುಂಬಕವನ್ನು ಅದು ಸುತ್ತಲಿ ಹಾಗೂ ಮೇಲಿನ ನಾಚ್ ಸೆಲ್ಲಿನ ಮಧ್ಯದಲ್ಲಿ ಕೂಡಲಿ. ಕೈ ಬಿಟ್ಟ ಕೂಡಲೇ ಈ ತಂತಿಯು ರಭಸದಿಂದ ತಿರುಗತೊಡಗುವುದು. ಇದು ನೋಡಲು ಬಹು ಅಂದವಾಗಿ ಕಾಣುವುದು. ಈ ತಂತಿಯು ಕಾಯಿಲ್ ದಂತೆ ಹಾಗೂ ಬ್ಯಾಟರಿ ಸೆಲ್ಲುಗಳನ್ನು ಊರ್ಜೆಯನ್ನು ಕೊಡುವುದು. ಬೇಕಿದ್ದರೆ ನಾವು ಈ ತಂತಿಗೆ ಇನ್ನೊಂದು ರೀತಿಯ ಆಕಾರ ಕೊಡಬಹುದು. ಇದು ಒಂದು ಗಾಂಧೀಜಿಯವರ ಕನ್ನಡಕ ಆಕಾರ ಪಡೆದಿದೆ. ಇನ್ನೊಂದು ರೀತಿಯಲ್ಲಿ ಇದನ್ನು ಸ್ಪೈರಲ್ದಂತೆ ಕಾಣುವ ಆಕಾರದಲ್ಲಿ ಕೂಡ ಮಡಿಸಲಾಗಿದೆ. ಇಲ್ಲಿ ನೀವು ಈ 3 ರೀತಿಯ ಮೋಟರ್ಗಳನ್ನು ತಿರುಗುವುದನ್ನು ನೀವು ನೋಡುತ್ತಿರಬಹುದು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟಿಗೆ. ಸಾಕಷ್ಟು ವೇಳೆಯವರೆಗೆ ಇದು ತಿರುಗುತ್ತಾ ಹೋಗುವುದು.